ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಪವರ್ ಗ್ರಿಡ್ ಅಲ್ಲಿ ಖಾಲಿ ಇರ್ತಕ್ಕಂತ ಹುದ್ದೆಯ ಸವಿವರವಾದ ಮಾಹಿತಿಯನ್ನ ನಾವು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಇಲ್ಲಿ ಖಾಲಿ ಇರ್ತಕ್ಕಂತ ವೇಕೆನ್ಸಿಗಳು ಈ ರೀತಿಯಾಗಿದ್ದಾವೆ ಸ್ನೇಹಿತರೆ. ಎಲೆಕ್ಟ್ರಿಕಲ್ ಅಲ್ಲಿ ಯುವರ್ ಅಲ್ಲಿ 34, ಸೊ ಬಿಸಿ ಅಲ್ಲಿ 20, ಎಸ್ಸಿ ಅಲ್ಲಿ 14, ಎಸ್ಟಿ ಅಲ್ಲಿ 6, ಇಡಬ್ಲ್ಯೂಎಸ್ ಅಲ್ಲಿ 8, ಟೋಟಲ್ ಬಂದ್ಬಿಟ್ಟು 82 ಹುದ್ದೆಗಳು ಖಾಲಿ ಇದ್ದಾವೆ. ಎಲೆಕ್ಟ್ರಾನಿಕ್ಸ್ ಅಲ್ಲಿ ಯುವರ್ ಅಲ್ಲಿ 4, ಒಬಿಸಿ ಅಲ್ಲಿ 2, ಎಸ್ಸಿ ಅಲ್ಲಿ 2, ಎಸ್ಟಿ ಅಲ್ಲಿ 1, ಇಡಬ್ಲ್ಯೂಎಸ್ ಅಲ್ಲಿ 1, ಟೋಟಲ್ ಬಂದ್ಬಿಟ್ಟು 10 ಹುದ್ದೆಗಳು. ಅದೇ ರೀತಿಯಾಗಿ ಸಿವಿಲ್ ಅಲ್ಲಿ ಯುವರ್ ಅಲ್ಲಿ 8, ಒಬಿಸಿ ಅಲ್ಲಿ 4, ಎಸ್ಸಿ ಅಲ್ಲಿ 3, ಎಸ್ಟಿ ಅಲ್ಲಿ 2, ಇಡಬ್ಲ್ಯೂಎಸ್ ಅಲ್ಲಿ 1, ಟೋಟಲ್ ಬಂದ್ಬಿಟ್ಟು 18 ಹುದ್ದೆಗಳು. ಸೊ ಟೋಟಲ್ 110 ಹುದ್ದೆಗಳು ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಅಪ್ಪರ್ ಏಜ್ ಲಿಮಿಟ್ ವಯೋಮಿತಿ ಬಂದ್ಬಿಟ್ಟು 28 ವರ್ಷ. ದಿನಾಂಕ 31/12/2019 ನೋಡ್ಕೊಂಡ್ಬಿಟ್ಟು ನಿಮ್ಮ ಏಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಇದು 28 ವರ್ಷದ ಒಳಗಡೆ ಇರಬೇಕು. ಸೊ ಎಜುಕೇಷನಲ್ ಕ್ವಾಲಿಫಿಕೇಶನ್ ಅನ್ನು ನೋಡೋಣ. ಸೊ ಕೋರ್ಸ್ಗಳು ಈ ರೀತಿಯಾಗಿ ನೀವು ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಬಿಇ, ಬಿಟೆಕ್, ಬಿಎಸ್ಸಿ ನಿಮ್ದು ಕಂಪ್ಲೀಟ್ ಆಗಿರಬೇಕು. ಸೊ ಎಲೆಕ್ಟ್ರಿಕಲ್ ಅಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ರೆ ಎಲೆಕ್ಟ್ರಿಕಲ್ ಅಲ್ಲಿ ನಿಮ್ದು ಬಿಇ ಆಗಿರಬೇಕು. ಸೊ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮತ್ತೆ ಸಿವಿಲ್ ಅಲ್ಲಿ ಯಾವ ಬ್ರಾಂಚ್ ಅಲ್ಲಿ ನೀವು ಹಾಕ್ತಿದ್ದೀರಲ್ಲ, ಸೊ ಆ ಬ್ರಾಂಚ್ ಅಲ್ಲಿ ನಿಮ್ದು ಬಿಇ, ಬಿಟೆಕ್, ಬಿಎಸ್ಸಿ ಆಗಿರ್ಬೇಕು ಸ್ನೇಹಿತರೆ. 60% ಆದ್ರೂ ನೀವು ತೆಗೆದುಕೊಂಡಿರ್ಬೇಕು ಡಿಗ್ರಿ ಸಮಯದಲ್ಲಿ. ಇನ್ನು ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಮಾಡಲಾಗಿರುವುದು. ಸೊ ಒಬಿಸಿದವರಿಗೆ 3 ವರ್ಷ, ಎಸ್ಸಿ ಎಸ್ಟಿ ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷ, ಪಿಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷ, ಸೊ ಜಮ್ಮು ಮತ್ತು ಕಾಶ್ಮೀರದಿಂದ ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ, ಸೊ ಗೌರ್ಮೆಂಟ್ ಏನ್ ಡೈರೆಕ್ಷನ್ಸ್ಗಳಿದ್ದಾವಲ್ಲ, ಸೊ ಆ ಪ್ರಕಾರವಾಗಿ ಸಡಿಲಿಕೆ ನಾವಿಲ್ಲಿ ನೋಡಬಹುದು. ಈ ಹುದ್ದೆಗೆ ವೇತನ ಶ್ರೇಣಿ ಈ ರೀತಿಯಾಗಿ ನೀಡಲಾಗುವುದು. ಟ್ರೈನಿಂಗ್ ಸಮಯದಲ್ಲಿ ಅಭ್ಯರ್ಥಿಗಳಿಗೆ 40,000 ನೀಡಲಾಗುವುದು. ಟ್ರೈನಿಂಗ್ ಮುಗಿದ ನಂತರದಲ್ಲಿ ಕನ್ಫರ್ಮೇಷನ್ ಆದಂತಹ ಅಭ್ಯರ್ಥಿಗಳಿಗೆ 50,000 ಸ್ಟಾರ್ಟಿಂಗ್ ಬೇಸಿಕ್ ಇರುತ್ತೆ. ನಂತರದಲ್ಲಿ 1,60,000 ಈ ರೀತಿಯಾಗಿ ನಿಮ್ದು ಪೇ ಸ್ಕೇಲ್ ಇರುತ್ತೆ ಸ್ನೇಹಿತರೆ. ಫ್ರೆಂಡ್ಸ್, ಅರ್ಜಿ ಹಾಕ್ಲಿಕ್ಕೆ ಪ್ರಾರಂಭವಾಗುವಂತ ದಿನಾಂಕ 21/2020 ಅರ್ಜಿಯನ್ನ ಆರಂಭಿಸಲಾಗುವುದು. ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗತ್ತೆ. www.powergridindia.com ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಸ್ನೇಹಿತರೆ. ಸೊ ಇಲ್ಲಿ ಗೇಟ್ 2019 ರಿಜಿಸ್ಟ್ರೇಷನ್ ನಂಬರ್ ಕೂಡ ಇಲ್ಲಿ ರಿಕ್ವೈರ್ಡ್ ಇರುತ್ತೆ ಸ್ನೇಹಿತರೆ. ಕೊನೆ ದಿನಾಂಕ ಬಂದ್ಬಿಟ್ಟು 7/2/2020 ಆಗಿರುತ್ತೆ ಸ್ನೇಹಿತರೆ. ಅರ್ಜಿಯ ಶುಲ್ಕ 500 ರೂಪಾಯಿ ಪ್ರತಿ ಹುದ್ದೆಗೂ. ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್, ಅದ್ರ ಸೈಜ್ 50 KB ಅಲ್ಲಿ ಇರಬೇಕು. ಅದನ್ನು ಸ್ಕ್ಯಾನ್ ಮಾಡಿ ತೆಗೆದಿಟ್ಕೊಳ್ಳಿ. ಸಿಗ್ನೇಚರ್ ಕೂಡ JPG ಫಾರ್ಮೆಟ್ ಅಲ್ಲಿ ಅದ್ರ ಸೈಜ್ 30 KB ಅಲ್ಲಿ ಇರಬೇಕು. ಕಾಸ್ಟ್ ಸರ್ಟಿಫಿಕೇಟ್ಸ್, ಅದರ್ ಸರ್ಟಿಫಿಕೇಟ್ಸ್ ಗಳೇನಿದ್ದಾವಲ್ಲ, ಸೊ ಅವು 1 MBಕ್ಕಿಂತ ಜಾಸ್ತಿ ಇರಬಾರ್ದು, ಅದ್ರೊಳಗಡೆ ಇರಬೇಕು ಸ್ನೇಹಿತರೆ. ಇವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ಸ್ಕ್ಯಾನ್ ಮಾಡಿ ತೆಗೆದಿಟ್ಕೊಳ್ಳಿ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ನಿಮ್ 10th ಸರ್ಟಿಫಿಕೇಟ್ ಅಲ್ಲಿ ಇರುವ ಹಾಗೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಸೊ ಎಲ್ಲವನ್ನ ಸರಿಯಾಗಿ ಮೆನ್ಷನ್ ಮಾಡಿ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಅನ್ನ ಹಾಕಿ. ಅದಾದ ನಂತರದಲ್ಲಿ ಸೊ ಇದನ್ನ ರಿಕ್ರೂಟ್ಮೆಂಟ್ ನ ಇಂಟರ್ವ್ಯೂ ಮೂಲಕ ಮಾಡಲಾಗುತ್ತೆ. ಅದ್ರ ಜೊತೆಯಾಗಿ ಗೇಟ್ ಅಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿರ್ತಾರ ಅದ್ರ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಕ್ಯಾಂಡಿಡೇಟ್ಸ್ ಗಳೇನಿದಾರಲ್ಲ ಇಂಟರ್ವ್ಯೂಗೆ ಕರೆಯಲಾಗುವುದು. ಇಂಟರ್ವ್ಯೂ ಸಂದರ್ಭದಲ್ಲಿ ನಿಮ್ದು ಗೇಟ್ದು ಅಡ್ಮಿಟ್ ಕಾರ್ಡ್ ಮತ್ತೆ ಗೇಟ್ದು ಸ್ಕೋರ್ ಕಾರ್ಡ್ ನ ವೆರಿಫಿಕೇಶನ್ಗೋಸ್ಕರ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೆಲೆಕ್ಟ್ ಆದಂತ ಕ್ಯಾಂಡಿಡೇಟ್ಸ್ ಗಳಿಗೆ ಟ್ರೈನಿಂಗ್ ಕೂಡ ನೀಡಲಾಗುವುದು. ಟ್ರೈನಿಂಗ್ ಆದ ಅಂದ್ರೆ ಸೆಲೆಕ್ಟ್ ಆದಂತ ಕ್ಯಾಂಡಿಡೇಟ್ಸ್ ಗಳಿಗೆ ಒಂದು ಅಗ್ರಿಮೆಂಟ್ ಬಾಂಡ್ ಅನ್ನ ಮಾಡ್ಕೊಂತಾರೆ ಸ್ನೇಹಿತರೆ. ಅಂದ್ರೆ ನಾವು ಸಕ್ಸಸ್ಫುಲ್ ಆಗಿ ಟ್ರೈನಿಂಗ್ ಪೀರಿಯಡ್ ಅನ್ನ ಮುಗಿಸ್ತೇವೆ, ಅದ್ರ ಜೊತೆಯಾಗಿ ಆರ್ಗನೈಸೇಷನ್ ನಲ್ಲಿ ಅಟ್ಲೀಸ್ಟ್ 3 ವರ್ಷಗಳ ಕಾಲ ನಾನು ಸೇವೆಯನ್ನ ಸಲ್ಲಿಸ್ತೇನೆ ಅನ್ನೋಕ್ಕೋಸ್ಕರ ಅಗ್ರಿಮೆಂಟ್ ಬಾಂಡ್ ಅನ್ನ ಇಲ್ಲಿ ಮಾಡ್ಕೊಂತಾರೆ ಸ್ನೇಹಿತರೆ, ಗಮನ ಇರಲಿ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಈ ರೀತಿಯಾಗಿ ಡಿಸ್ಟಿಂಗ್ವಿಶ್ ಮಾಡಿದ್ದಾರೆ ಸ್ನೇಹಿತರೆ. ಗೇಟ್ 2019 ಮಾರ್ಕ್ಸ್ ಕಾರ್ಡ್ದು 100 ಮಾರ್ಕ್ಸ್ಗೆ ಎಷ್ಟು ತೆಗೆದುಕೊಂಡಿದ್ದೀರಾ ಅದ್ರದ್ದು 85% ಹಿಡಿತಾರೆ. ಗ್ರೂಪ್ ಡಿಸ್ಕಷನ್ ಅನ್ನ ನಡೆಸಲಾಗುತ್ತೆ. ಗೇಟ್ ಏನು ಮಾರ್ಕ್ಸ್ ತೆಗೆದುಕೊಂಡಿದ್ದಿರಲ್ಲ, ಸೊ ಅವುಗಳ ಆಧಾರದ ಮೇಲೆ ಗ್ರೂಪ್ ಡಿಸ್ಕಷನ್ ಮತ್ತೆ ಪರ್ಸನಲ್ ಇಂಟರ್ವ್ಯೂಗೆ ಕರೆಯಲಾಗುವುದು. ಸೊ ಗ್ರೂಪ್ ಡಿಸ್ಕಷನ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತೀರಾ ಅದ್ರ 3% ಅನ್ನು ಹಿಡಿಯಲಾಗುವುದು. ಇನ್ನು ಪರ್ಸನಲ್ ಇಂಟರ್ವ್ಯೂ ಅಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತಾರೆ ಅದ್ರ 12%, ಟೋಟಲ್ 100% ಇಲ್ಲಿ ನೋಡಬಹುದು ಸ್ನೇಹಿತರೆ. ಫ್ರೆಂಡ್ಸ್, ಕ್ಯಾಂಡಿಡೇಟ್ಸ್ ಗಳಿಗೆ ಇದು ಇಂಪಾರ್ಟೆಂಟ್ ನೋಟ್ ಇದೆ. ಗೇಟ್ 2019 ಸ್ಕೋರ್ಗಳ ಆಧಾರದ ಮೇಲೆ ಇದು ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಗೇಟ್ಸ್ 2018 ಅಥವಾ 2020 ನೀವು ಇನ್ನು ಬರಿತಾ ಇದ್ರೆ ಸೊ ಇವ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರು ಆಗಿರುವುದಿಲ್ಲ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಈ ನೇಮಕಾತಿಯ ಕುರಿತಾದಂತ ಡೀಟೇಲ್ ಆದ ಮಾಹಿತಿ.
ಈ ವಿಡಿಯೋನ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ನೀವು ಅರ್ಹರಾಗಿದ್ರೆ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮಗೆ ಯಾರಾದರೂ ತಿಳಿದವರಿದ್ರೆ ಅವ್ರಿಗೆ ಕೂಡ ವಿಡಿಯೋನ ಫಾರ್ವರ್ಡ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.